ಸ್ಕೆಚ್ ಮಾಡ್ರಿಗೆ ನೀವ್ ಬರೋ ತನಕ ಕಾಯ್ತೀನಿ ಎಂದಿದ್ದೆ. ಆದ್ರೆ ಈಗ ನನಗ್ ಯಾಕೆ ಮಾಡ್ತಿದ್ದೆ ಯಾವ್ರೆ ನೀನು? ನಾನೇನ್ ಪಾಪ ಮಾಡ್ದೆ? ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಯಾವ ಹುತ್ತದಲ್ಲಿ ಯಾವ ಹಾದಿರುತ್ತೋ ಒಂದು ಗೊತ್ತಾಗಲ್ಲ. ಎಂತ ಬಿನ್ನಾಳ್ಗಿತ್ತಿ ಇವಳು! ಇವಳು ಏನೇನ್ ಲೆಕ್ಕ ಹಾಕೊಂಡು ಈ ಮನೆಗ್ ಸೇರ್ಕೊಂಡ್ಲೋ ಏನೋ. ಹೀಗೆ ಮನೆಯವ್ರ ಮುಂದೆ ಎಲ್ಲ ತಾನು ತುಂಬಾ ಒಳ್ಳೆಯವಳು ಅಂತ ನಾಟಕ ಆಡಿ ಗಳಗಳ ಅಂತ ದಿನ ಅಕ್ಕು ನಮ್ ಶ್ರೀಕಾಂತಂಗೊಂದು ದೊಡ್ಡ ಟೋಪಿ ಹಾಕಿ ಈ ಮನೆ ಮಹಾರಾಣಿ ಆಗ್ಬೇಕು ಅಂತ ಕನಸ್ಕೊಂಡಿದ್ಲು ಅನ್ಸತ್ತೆ. ಅದಿ ಯಾವನ್ಗೋ ಮೋಸ ಮಾಡಿ ಇಲ್ಲಿ ಬಂದ್ಲು, ಇಲ್ಲಿ ನಮ್ ಶ್ರೀಕಾಂತಂಗ್ ಮೋಸ ಮಾಡಿ ನಮ್ ಮನೆ ಆಸ್ತಿ ಒಡವೆ ದುಡ್ಡು ಕಾಸು ಎಲ್ಲ ದೋಚ್ಕೊಂಡ್ ಹೋಗೋಣ ಅನ್ಕೊಂಡಿದ್ಲು ಅನ್ಸತ್ತೆ. ಸತ್ಯ ದೇವ್ರ ನಮ್ ಕಡೆ ಇದಾನೆ, ನಮ್ ಜಗದೀಶ ಬಂದು ಹೇಳಿದ್ದಕ್ಕೆ ಸರಿ ಹೋಯ್ತು. ಯಾವತ್ತೂ ಅವಳನ್ನ ಮನೆಗ್ ಸೇರಿಸ್ಬಾರ್ದು. ನನ್ನ ಬುದ್ಧಿ ಉಪಯೋಗಿಸಿ ಒಂದು ಸಣ್ಣ ಕತೆ ಕಟ್ಟಿ ಆ ಮಲ್ಲಿನ ಮನೆಯಿಂದ ಒದ್ದು ಓಡಿಸೋ ಹಾಗೆ ಮಾಡಿದ್ರು. ಕಥೆನಾ? ಏನ್ರಿ ಹೇಳ್ತಿದ್ರ ನೀವು? ಅವನ್ ಯಾರೋ ಸುರೇಶ ಅಂತೆ, ಮಲ್ಲಿ ಜೊತೆ ತೊಟ್ಲು ಮದ್ವೆ ಆಗಿತ್ತಂತೆ. ಅವನ್ ನನ್ ಕೆಲ್ಸ ಸಿಗಾಕ ಮೂರ್ಖ. ಅವನು ನಿಂತ್ಕೊಂಡು ಒಂದು ಸಣ್ಣ ನಾಟಕ ಆಗಿದೆ. ಈ ಕಥೆನ ಮುಕ್ತ ಪ್ರೇಕ್ಷಕಿ ತರ ಪಾಪ ನಮ್ಮಮ್ಮ ನಂಬಿಟ್ಲು, ಆ ಮಲ್ಲಿನ ಮನೆಯಿಂದ ಒದ್ದೋಡ್ಸಿದ್ಲು. ಅಲ್ಲ ಕಣೆ, ನಾನು ಅವಳಿಗೆ ಏನಂತ ಕೇಳಬಾರ್ದು ಕೇಳ್ಬಿಟ್ಟೆ. ಒಂದು ರಾತ್ರಿ ನನ್ನ ಜೊತೆ ಕಳಿ ಅಂತ. ಅದಕ್ಕೆ ಅವಳು ಎಷ್ಟೆಲ್ಲ ನಾಟಕ ಆಡಿದ್ಲು, ನನಗೆ ಎಷ್ಟು ಅವಮಾನ ಮಾಡಿದ್ಲು. ಇವಾಗ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ. ಇದುವರೆಗೂ ನನ್ನನ್ನ ಯಾವ ಹೆಣ್ಣು ತಿರಸ್ಕಾರ ಮಾಡಿರ್ಲಿಲ್ಲ. ಅಲ್ಲ, ಆ ಮಲ್ಲಿನ ನಮ್ಮ ಮನೆಗೆ ಕರ್ಕೊಂಬಂದಿರೋದು ಏನಕ್ಕೆ? ಗಂಡು ಮಗುನ ಎತ್ಕೊಡು ಅಂತ ತಾನೆ. ಆ ಮಗುನ ನಾನು ಕೊಟ್ರೆ ಏನು, ಶ್ರೀಕಾಂತ ಕೊಟ್ರೆ ಏನು, ಎಲ್ಲ ಒಂದೇ ಅಲ್ವಾ? ನಾನು ಅವಳಿಗೆ ಎಷ್ಟು ಸಲ ಹೇಳಿದೆ ಆದ್ರೆ ನನ್ನ ಮಾತನ್ನೇ ಕೇಳಿ. ತುಂಬ ದುರಂಕಾರಿ ಹೆಣ್ಣು, ಶ್ರೀಕಾಂತನೇ ಬೇಕಂತ. ಈಗ ನಾನು ಇಲ್ಲ, ಶ್ರೀಕಾಂತನೂ ಇಲ್ಲ, ಅವಳಿಗೆ ಒದ್ದು ಓಡಿಸ್ಬಿಟ್ಟೆ ನೋಡ. ಸಾಕೋಯ್ತು ಅಪ್ಪ, ಅಲ್ಲಿ ಇಂತ ಒಳ್ಳೆ ಹುಡುಗಿ ಮೇಲೆ ಅಪ್ಪದ ಬರೋ ಹಾಗಾಗೋಯ್ತಲ್ಲ. ಗೊತ್ತಿಲ್ಲ ಗೊತ್ತಿಲ್ದಿರೋ ಯೂತ್ ಪಾಪದಲ್ಲಿ ನಾನು ಭಾಗಿ ಆಗ್ಬಿಟ್ನಲ್ಲ ಅಪ್ಪ. ಅವ್ಳಿಗೆ ಹಿಂಗಿದ್ದಿದ್ ಒಂದೇ ಒಂದು ಆಶ್ರಯ ಏನು, ಕಿತ್ಕೊಂಡ್ಬಿಟ್ನ. ಅದಕ್ಕೆ ದೇವ್ರು ಹೆಣ್ಮಕ್ಳ ಭವಿಷ್ಯನ ಕಿತ್ಕೊಂಡ್ಬಿಟ್ಟ, ಭವಿಷ್ಯ ತಾನೇನ ಕತ್ಲೆ ಮಾಡ್ಬಿಟ್ಟ. ಅಲ್ಲಿ ಕುತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಬೆಳಿ ಬೆಳಿಗ್ಗೆನೆ ಕೆಲ್ಸಕ್ಕೆ ಬಂದಿದ್ಯಾ? ಹೌದಣ್ಣ, ಕೆಲ್ಸಕ್ಕೆ ಬಂದಿದ್ದೀನಿ. ಇಷ್ಟು ಬೆಳಿಗ್ಗೆನೆ ಅದೇನ್ ಕೆಲ್ಸನಮ್ಮ? ಜಮೀನ್ದಾರು ಇಲ್ದೆ ಕೆಲ್ಸದವರು ಇಲ್ದೆ ಇಷ್ಟು ಬೆಳಿಗ್ಗೆನೆ ನಿನ್ ಏನಮ್ಮ ಕೆಲ್ಸ ಇಲ್ಲಿ? ಸಾವುಕಾರು ಒಳಗಾಗೆ ಎಲ್ಲಾ ಸಾಮಾನುಗಳು ಹಂಗಂಗೆ ಇರ್ತವೆ, ಅದನ್ನ ಏನಾದ್ರೆ ಕದಿಯಕ್ ಬಂದಿದ್ಯಾ ಹೇಗೆ? ಬೆಂಕಿಯ ಮಡಿಲ